ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಆರೋಗ್ಯಕರ ಚಟ್ನಿ ಮಾಡುವ ಈ ಹೂವಿನಿಂದ ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾವು ಹೂವನ್ನು ಕೊಯ್ಲಿಕ್ಕೆ ಹೋಗುವ ಇಲ್ಲಿ ಹೋಗ್ತಾ ಇದ್ದೇನೆ ಬೇಲಿ ಬದಿಯಲ್ಲಿ ಸಿಗ್ತದೆ ಈ ಹೂವು ನಾವು ನೆಟ್ಟು ಮಾಡುವಂಥದ್ದಲ್ಲ ನಮ್ಮ ಬೇಲಿ ಬದಿಯಲ್ಲಿ ಸಿಗುವಂಥ ಒಂದು ಹೂ ಕೇಪಳ ಹೂ ಅಥವಾ ಕುಸುಮಾಲೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಒಂದು ಗಿಡದಲ್ಲಿ ತುಂಬ ಹೂ ಬಿಟ್ಟಿದೆ ಪೇಲಿ ಬದಿಯಲ್ಲಿ ಉಂಟು ಇದನ್ನು ಫಸ್ಟ್ ನಾವು ತೆಗೆದು ಕೊಯ್ಯುವ ಫಸ್ಟಿಗೆ ಈ ಹೂವು ದೇವರಿಗೂ ತುಂಬ ಇಷ್ಟ ಹಾಗೆಯೇ ತುಂಬ ಆರೋಗ್ಯಕರವಾದ ಒಂದು ಹೂವು ಅದರ ಎಲೆ ಕೂಡ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಅದರ ಬೇರು ಕೂಡ ನಾವು ತಲೆಗೆ ಕೂದಲು ಗಟ್ಟಿಯಾಗಲಿಕ್ಕೆ ಉದುರದೇ ಇರಲಿಕ್ಕೆ ಅದರ ಬೇರನ್ನು ಕೂಡ ಎಣ್ಣೆಗೆ ಹಾಕ್ತಾರೆ ಇಲ್ಲಿ ನಾನು ತುಲೆ ಕೇಪ್ಲ ಹೂವನ್ನು ಕೊಯ್ದು ತಗೊಂಬಂದಿದ್ದೀನಿ ಈಗ ಇದರ ಮಧ್ಯದಲ್ಲಿ ಒಂದು ನಾರು ಉಂಟು ಇದನ್ನು ತೆಕ್ಕೋಬೇಕು ನಾವು ಫಸ್ಟ್ ಇದೆಲ್ಲವನ್ನು ತೆಗೆದು ಆಮೇಲೆ ಕೇಪ್ಳ ಹೂವನ್ನು ಚೆನ್ನಾಗಿ ತೊಳ್ಕೋಬೇಕು ನೀವು ಖಂಡಿತ ಈ ಹೂ ಸಿಕ್ಕರೆ ಒಮ್ಮೆ ಚಟ್ನಿ ಮಾಡಿ ತುಂಬ ಒಳ್ಳೆಯದು ಬಾಯಿ ರುಚಿ ಇಲ್ಲದಿ ಇಲ್ಲದಿರುವವರಿಗೆ ಇಂಥ ಚಟ್ನಿ ಕೊಟ್ಟರೆ ಅವರಿಗೆ ಬಾಯಿ ರುಚಿ ಖಂಡಿತ ವಾಪಸ್ ಬರ್ತದೆ ತುಂಬ ಒಂದು ಆರೋಗ್ಯಕ್ಕೆ ಒಳ್ಳೆಯದಿದು ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು ನೋಡಿ ಈಗ ಇದನ್ನೆಲ್ಲ ತೆಗೆದು ಆಯಿತು ನಾರನ್ನು ಈಗ ನಾವು ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಫಸ್ಟ್ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಏನು ಮಾಡುವ ಅಂತ ನೋಡೋಣ ನೀವು ಸ್ಕಿಪ್ ಮಾಡದೆ ಕೊನೆಯವರೆಗೆ ಖಂಡಿತ ನೋಡಿ ಈ ಒಂದು ಆರೋಗ್ಯಕ್ಕೆ ಒಳ್ಳೆಯ ಒಂದು ರೆಸಿಪಿ ಇದು ಇದನ್ನು ಹೀಗೆ ನನಗೆ ತೊಳೆದು ತಂದಾಯಿತು ಈಗ ನಾವು ಕಡಿಲಿಕ್ಕೆ ಹಾಕುವ ಒಂದು ಹಿಡಿಯಷ್ಟಾದರೂ ಬೇಕು ಈ ಹೂವು ಇದು ಹೂವು ಹಾಕಿದ ನಂತರ ಸ್ವಲ್ಪ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಆಮೇಲೆ ನೋಡಿ ಒಂದು ಸಣ್ಣ ಗಾತ್ರದಷ್ಟು ಲಿಂಬೆಯ ಗಾತ್ರದಷ್ಟು ಹುಳಿ ಒಂದು ಮೂರು ಕಾಯಿ ಮೆಣಸು ನಿಮಗೆ ಖಾರ ಜಾಸ್ತಿ ಬೇಕಿದೆ ಜಾಸ್ತಿ ಹಾಕ್ಬೋದು ಎರಡು ಬೆಳ್ಳುಳ್ಳಿ ಪೀಸ್ ಆಮೇಲೆ ಒಂದು ಮೂರು ತುಂಡು ಶುಂಠಿ ಇಷ್ಟನ್ನು ಹಾಕಿದೆ ಈಗ ಇಲ್ಲಿ ನಾನು ಕಲ್ಲುಪ್ಪು ಬೆ ಕಲ್ಲುಪ್ಪು ಇಲ್ಲದಿದ್ದರೆ ಹುಡಿ ಉಪ್ಪು ಕೂಡ ಸೇರಿಸಬಹುದು ಕಲ್ಲುಪ್ಪು ನಮ್ಮನ್ನು ಸಾರ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಬೇಕು ನೋಡಿ ಚಟ್ನಿ ಅಂದರೆ ತುಂಬ ನುಣ್ಣಗೆ ರುಬ್ಬಿ ರುಬ್ಬು ಅಗತ್ಯ ಇಲ್ಲ ಸ್ವಲ್ಪ ತರಿತರಿ ಇದ್ದರೂ ಆಗ್ತದೆ ಈ ರೆಸಿಪಿ ತುಂಬ ನಿಮಗೆ ಗೊತ್ತಿದ್ದರೆ ಖಂಡಿತ ನೀವು ತಿಂದಿದ್ರೆ ಕಮೆಂಟ್ ಮಾಡಿ ಹೇಳಿ ನೀವು ತಿನ್ನಿಲ್ ತಿ ಇಷ್ಟವರೆಗೇನು ತಿಂದಿರಲಿಲ್ಲ ಅಂತ ಹೇಳಿದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಮತ್ತು ಇನ್ನೂ ತುಂಬ ಜನರಿಗೆ ಶೇರ್ ಮಾಡಿ ನೋಡಿ ಈಗ ಚಟ್ನಿ ನಮ್ಮದು ಆಲ್ಮೋಸ್ಟ್ ರೆಡಿ ಆಯಿತು ಈಗ ನಾವು ಇದನ್ನು ತೆಗೆಯುವ ಒಂದು ಇದರ ಕಲ್ಲರ್ ಕೂಡ ನೋಡಿ ಆ ಹೂವಿನ ಕಲ್ಲರೇ ಉಂಟು ನೋಡಿ ಎಷ್ಟು ಒಂದು ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ರೆಸಿಪಿ ಇದು ಜ್ವರ ಅಥವಾ ಬಾಯಿ ರುಚಿ ಇಲ್ಲದವರು ಖಂಡಿತ ಈ ಚಟ್ನಿಯನ್ನು ಮಾಡಿ ತಿಂದರೆ ನಿಮ್ಮ ಬಾಯಿ ರುಚಿ ಖಂಡಿತ ವಾಪಸ್ ಬರ್ತದೆ ಮತ್ತು ತುಂಬ ಒಂದು ಬಟ್ಟಲು ಗಂಜಿ ಊಟ ಮಾಡ್ಬೋದು ಒಂದು ಚಮಚ ಈ ಚಟ್ನಿ ಇದ್ದರೆ ನೋಡಿ ಇಷ್ಟು ಗಟ್ಟಿಯಾಗಿ ನಾವು ನೀರು ಸೇರಿಸ್ಬಾರ್ದು ಇಷ್ಟು ಗಟ್ಟಿಯಾಗಿ ರುಬ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಆಗಿದೆ ಅಂತ ಹಾಗೆ ಬೇರೆಯವರಿಗೂ ಶೇರ್ ಮಾಡಿ ಇನ್ನೂ ತುಂಬ ಜನರಿಗೆ ಗೊತ್ತಾಗಲಿ ಈ ರೆಸಿಪಿ ಈಗ ನಿಮಗೆ ನಾನು ಅದರ ಎಲೆ ನೋಡಿ ಬಾಯಿ ಹುಣ್ಣು ಆದರೆ ಈ ಎಲೆಯನ್ನು ಜಗಿಬೇಕು ಅದರ ರಸ ನುಂಗಿದರೆ ಬಾಯಿ ಹುಣ್ಣಿನ ನೋವು ಕೂಡ ಕಮ್ಮಿ ಆಗ್ತದೆ ನಿಮಗೆ ಒಂದು ಟಿಪ್ ಕೂಡ ಹೇಳಿದೆ ಇದರದ್ದು ಈಗ ನೋಡಿ ಚಟ್ನಿ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡುವಾಗಲೇ ಗೊತ್ತಾಗ್ತಾ ಉಂಟು ತುಂಬ ಚೆನ್ನಾಗಿ ಬಂದಿದೆ ಅಂತ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ನಿಮ್ಮ ಪ್ರೋತ್ಸಾಹ ಹೀಗೇ ಇರಲಿ